ಇವತ್ತು ನಾನು ಮೂರು ಲುಕ್ನ ಟ್ರೈ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಶ್ವೇತಾ ಶ್ರೀವಾತ್ಸವ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಫೋಟೋಶೂಟ್ ಎಪಿಸೋಡ್. ನಾವುಗಳು ಎಸ್ಪೆಷಲಿ ಸೆಲೆಬ್ರಿಟೀಸ್ ಆರ್ಟಿಸ್ಟ್ಗಳು ತುಂಬ ಫೋಟೋಶೂಟ್ಗಳು ಮಾಡ್ತಾ ಇರ್ತೀವಿ. ಐ ಥಾಟ್ ಯಾತಕ್ಕೆ ಅಂತ ರೀಸನ್ಸ್ ನನ್ನ ಕಡೆಯಿಂದ ನನಗೇನು ಅನಿಸುತ್ತೆ ಅಂತ ನಿಮ್ಗಳ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು. ಯಾಕೆಂತಂದ್ರೆ ಜಸ್ಟ್ ಜನರಲಿ ಫೋಟೋಶೂಟ್ ಮಾಡ್ತಾ ಇದ್ದೀವಿ, ಓಕೆ ಈ ಎಪಿಸೋಡ್ ಹಿಂಗಾಯ್ತು ಅಂತ ತೋರಿಸೋದಕ್ಕಿಂತ ದ ರೀಸನ್ ಬಿಹೈಂಡ್ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಶೇರ್ ವಿತ್ ಯು ಆಲ್. ಒಂದು ಅಫ್ಕೋರ್ಸ್ ಯುನೋ ಮೀಡಿಯಾಗಳಲ್ಲಿ ಪ್ರಮೋಷನ್ಸ್ಗೆ ಸಿನಿಮಾ ನಾವೇನಾದ್ರೆ ನಮ್ದೇನಾದ್ರು ಕೆಲಸ ಇತ್ತು ಅಂತಂದರೆ ಪ್ರಮೋಷನ್ಸ್ಗೆ ಏನಾದ್ರು ಇಂಟರ್ವ್ಯೂ ಬಂತು ಅಂತಂದರೆ ಅಫ್ಕೋರ್ಸ್ ಮೀಡಿಯಾ ಫೋಟೋಸ್ ಕೇಳ್ತಾರೆ, ನಮ್ದು ಲೇಟೆಸ್ಟ್ ಫೋಟೋಸ್ ಕೇಳ್ತಾರೆ. ಸೊ ಹಾಗಾಗಿ ವಿ ಶುಡ್ ಆಲ್ವೇಸ್ ಬಿ ರೆಡಿ ವಿತ್ ದ ಲೇಟೆಸ್ಟ್ ಫೋಟೋಸ್, ಡಿಫ್ರೆಂಟ್ ಫೋಟೋಸ್, ಯಾಕೆಂತಂದರೆ ಅದನ್ನೇ ರಿಪೀಟ್ ಮಾಡೋದಕ್ಕೆ ಇಷ್ಟಪಡೋಲ್ಲ ಮೀಡಿಯಾನವರು. ಸೊ ಹಾಗಾಗಿ ನಾವೆಲ್ಲರೂ ಆದಷ್ಟು ಫೋಟೋಶೂಟ್ಸ್ ಮಾಡಿಸ್ತಾ ಇರ್ತೀವಿ. ಇನ್ನೊಂದೇನಾಗುತ್ತೆ ಅಂತಂದರೆ ಆರ್ಟಿಸ್ಟ್ಗಳಿಗೆ ಎವ್ರಿ ಸಿಕ್ಸ್ ಮಂತ್ಸ್ ಎವ್ರಿ ಇಯರ್ ನಮ್ಮ ಔಟ್ಲುಕ್ ಚೇಂಜ್ ಆಗ್ತಾ ಇರುತ್ತೆ. ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ವಿ ಕೀಪ್ ಯುನೋ ಗ್ರೋಯಿಂಗ್. ಸೊ ಹಾಗಾಗಿ ಏನೇನು ಬದಲಾವಣೆಗಳು ನಮ್ಮಲ್ಲಿ ಆಗಿದೆ ಅಂತ ನಾವು ನಮ್ಮ ಬಗ್ಗೆ ನಮಗೆ ಅರಿವಿರಬೇಕು ಆ್ಯಸ್ ಅನ್ ಆರ್ಟಿಸ್ಟ್. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ನಾವು ಹೆಚ್ಚಿಗೆ ಫೋಟೋಶೂಟ್ ಮಾಡ್ತಾ ಇರೋದು. ಇನ್ನೊಂದು ದಿ ಲೇಟೆಸ್ಟ್ ಮೇಕಪ್ ಇರ್ಬೋದು ಅಥವಾ ಲೈಟಿಂಗ್ ಇರ್ಬೋದು, ಇದಕ್ಕೆ ನಮ್ಮ ಫೀಚರ್ಸು ಆ್ಯಸ್ ಅನ್ ಆರ್ಟಿಸ್ಟ್ ನಾವು ಹೇಗೆ ಹೋಗ್ತಾ ಇದ್ದೀವಿ, ಹೇಗೆ ಬ್ಲೆಂಡ್ ಆಗ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ನಾವು ಫೋಟೋಶೂಟ್ಸ್ ಆವಾಗವಾಗ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಫೋಟೋಶೂಟ್ಸ್ ಆರ್ ಆಲ್ವೇಸ್ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ ಆರ್ಟಿಸ್ಟ್. ಇವತ್ತು ನಾನು ಮೂರು ಲುಕ್ನ ಟ್ರೈ ಮಾಡ್ತಾ ಇದ್ದೀನಿ. ಏನೇನು ಲುಕ್ಕು ಹೇಗೇಗಿರುತ್ತೆ, ಫೋಟೋಶೂಟ್ ಹೇಗಾಗುತ್ತೆ, ಫೋಟೋಸ್ ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ಈ ಎಪಿಸೋಡ್ನ ನೋಡಿ. ಸೊ ಈ ಎಪಿಸೋಡ್ ನಿಮ್ಮೆಲ್ರಿಗೂ ಇಂಟ್ರೆಸ್ಟಿಂಗ್ ಅನ್ಸಿದೆ, ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ಕಾರ.